ಜನರಲ್ ಆಗಿ ಕಥೆನೇ ಫೌಂಡೇಶನ್ ಎಲ್ಲ ಸಿನಿಮಾದನ್ನು ನಾವು ಕತೆ ಸ್ಕ್ರೀನ್ ಪ್ಲೇ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅದನ್ನ ಸಂಭಾಷಣೆ ಅದು ಅಷ್ಟು ಒನ್ ಸ್ಟೇಜ್ ಆದರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಸೆಕೆಂಡ್ ಸ್ಟೇಜು. ಈ ಫಸ್ಟ್ ಸ್ಟೇಜ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಯಾಕಂದರೆ ಅದೇ ಬೇಸಿಕ್ ಫೌಂಡೇಶನ್ ಎಲ್ಲ ಸಿನಿಮಾಗಳಿಗೂ. ಸೊ ತುಂಬ ಟೈಮ್ ತೊಗೊಳ್ತೀವಿ ನಾವು ಆ್ಯಕ್ಚುಲಿ ಒಂದು ಕತೆ ಬರೀಬೇಕಾದ್ರೆ. ಅದು ಸಿಂಪಲ್ ಆಗಿರ್ಬೋದು, ಏನೋ ಥ್ರಿಲ್ಲರ್ ಆಗಿರ್ಬೋದು, ರಾಮ್ ಕಾಮ್ ಆಗಿರ್ಬೋದು. ಆ್ಯಕ್ಚುಲಿ ಥ್ರಿಲ್ಲರ್ ಮಾಡೋದು ಈಸಿ, ರಾಮ್ ಕಾಮ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನನಗೆ ಗೊತ್ತಿರೋಂಗೆ ನಕ್ಸೋದು ಅಳಿಸೋದು ತುಂಬ ಕಷ್ಟವಾದ ಕೆಲಸ, ಇನ್ನು ಮಿಕ್ಕಿದೆಲ್ಲನೂ ಮಾಡ್ಬೋದು. ನಕ್ಸಿ ಅಳಿಸೋದು ತುಂಬ ಕಷ್ಟವಾದ ಕೆಲಸ. ಹಾಗಾಗಿ ಯಾವಾಗಲೂ ಅಷ್ಟೇ ನಾನು ರೈಟಿಂಗ್ ಟೀಮ್ನ ತುಂಬ ಯೋಚನೆ ಮಾಡಿ 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 ಅವ್ರು ನೋಡಿ ಹೇಗೆ ಮಾಡ್ತಾರೆ, ಹೇಗೆ ಬರೀತಾರೆ, ಅವ್ರ ಯೋಚನೆ ಹೇಗಿದೆ, ಹೊಸ ಹೊಸದಾಗಿ ಯೋಚನೆ ಮಾಡ್ತಾರೆ, ಟ್ರೆಂಡಿಂಗ್ ಯೋಚನೆ ಮಾಡ್ತಾಯಿದ್ರ, ಏನಾದ್ರು ಬೇರೆ ಹತ್ರ ಯೋಚನೆ ಮಾಡ್ತಾಯಿದ್ರ, ಅದನ್ನೆಲ್ಲ ನೋಡಿ 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 ಆಯ್ಕೆ ಮಾಡ್ಕೊಳ್ತಿದ್ವಿ. ಆ್ಯಂಡ್ ಸಂತೋಷ್ ಬಂದು ಒಂದು ಕಂಪ್ನಿಗೆ ವೈಸ್ ಪ್ರೆಸಿಡೆಂಟು. ಸೊ ಅದು ಬಿಟ್ಟು ಒಂದು ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಆ್ಯಕ್ಚುಲಾಗಿ ತುಂಬ ಕ್ರಿಯೇಟಿವ್ ವ್ಯಕ್ತಿ. ಆಮೇಲೆ ಇವಾಗ ಸ್ಟ್ಯಾಂಡಪ್ ಕಾಮಿಡಿಯನ್, ಇಲ್ಲಿ ಪವನ್ ವೇಣುಗೋಪಾಲ್ ಇದ್ದಾರೆ, ಅವರು ಸ್ಟ್ಯಾಂಡಪ್ ಕಾಮಿಡಿಯನ್. ಅವ್ರು ಇವರಿಬ್ರು ಇವಾಗ ಒಟ್ಟಿಗೆ ಲೋಲ್ ಬಾಗ್ ಅಂತ ಒಂದು ತಂಡ ಕಟ್ಕೊಂಡು ಸ್ಟ್ಯಾಂಡಪ್ ಕಾಮಿಡೀಸ್ ಮಾಡ್ತಾಯಿರ್ತಾರೆ. ಫಸ್ಟ್ ಕನ್ನಡ ಸ್ಟ್ಯಾಂಡಪ್ ಕಾಮಿಡಿ ಅದು ಆ್ಯಕ್ಚುಲಾಗಿ. ತುಂಬ ಜನ ಇಂಗ್ಲೀಷಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಬಟ್ ಕನ್ನಡದಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ ಇವ್ರ ತಂಡ. ಸುಮಾರು ಕಡೆ ಪ್ರದರ್ಶನಗಳು ಕೊಡ್ಬೇಕು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಈ ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕಾದ್ರೆ ಏನು ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್. ಆ ಸ್ಪಾಂಟೆನಿಟಿ ಕೌಂಟ್ರ್ ಕೊಡೋದು ಅಥವಾ ನಕ್ಸೋದು ಅದು ತುಂಬ ಇಂಪಾರ್ಟೆಂಟು. ಸೊ ಐ ಥಿಂಕ್ ಇವರಿಬ್ಬರು ತುಂಬ ಅದ್ಭುತವಾದ ಟ್ಯಾಲೆಂಟ್ ಇದೆ. ಆ್ಯಂಡ್ ಸಂತೋಷ್ ಯಾವಾಗಲೂ ಅಷ್ಟೇ ನಮಗೆ ನಾನು ಆ್ಯಕ್ಚುಲಾಗಿ ಕತೆ ಬರಬೇಕಾದ್ರೆ ಏನಾದರೂ ಇಮಿಡಿಯೇಟಾಗಿ ಏನಾದರೂ ಐಡಿಯಾ ಬೇಕು, ಏನಾದ್ರು ಚೇಂಜ್ ಮಾಡಬೇಕು, ಇಲ್ಲಿ ಏನೋ ಇನ್ನೊಂದು ಸ್ವಲ್ಪ ಬೇಕಾಗ್ತದೆ ಅಂದಾಗ ಸಂತೋಷ್ ತುಂಬ ಅದರ ಸಾಕಷ್ಟು ಐಡಿಯಾಗಳನ್ನು ಕೊಟ್ಟಿದ್ದಾರೆ. ಎಮೋಷನಲ್ ಆಗಿರ್ಬೋದು ಅಥವಾ ಸೀರಿಯಸ್ ಸೀಕ್ವೆನ್ಸ್ ಆಗಿರ್ಬೋದು. ಎಲ್ಲ ಶ್ರುತಿ ತುಂಬ ಪರಿಚಯ ಮಾಡ್ಕೊಡ್ಬೋಡ ಯಾಕಂದ್ರೆ ನಾನು ಹೆಂಡತಿ. ಅದಕ್ಕೆ ಮುಂಚೆ ಶ್ರುತಿ ವಾಸ್ ಜರ್ನಲಿಸ್ಟ್, ಮೋಸ್ಟ್ಲಿ ಎಲ್ಲ ಜರ್ನಲಿಸ್ಟ್ಗಳಿಗೆಲ್ಲರಿಗೂ ಗೊತ್ತು. ಸೊ ನಾವು ತುಂಬ ವರ್ಷಗಳಿಂದ ಸ್ನೇಹಿತರು. ಆ್ಯಂಡ್ ನನಗೇನು ಅಂದರೆ ಆ ಸರಳವಾಗಿ ಬರೆಯೋದು ತುಂಬ ಕಷ್ಟ, ಯಾಕಂದರೆ ಸಿಂಪಲ್ ಇಸ್ ಕಾಂಪ್ಲೆಕ್ಸ್ ಅಂತ ನನಗೆ ಯಾವಾಗ ನಾನು ನಂಬೋದು. ಕಾಂಪ್ಲೆಕ್ಸ್ ಆಗಿರೋ ಸೀನ್ ಹೆಂಗೆ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರೀಬೇಕು, ಬಟ್ ತುಂಬ ಸಿಂಪಲ್ ಆಗಿರೋ ಸೀನ್ ಬರೆಯೋದೇ ತುಂಬ ಕಷ್ಟ. ಆ ಸಿಂಪಲಾಗಿ ಬರೆಯೋ ಅಂಥ ಒಂದು ಅತ್ಯದ್ಭುತ ಟ್ಯಾಲೆಂಟು ನಾನು ಹೆಂಗೆ ಅಂತ ಹೇಳ್ತಿಲ್ಲ, ಬಟ್ ಒಬ್ಬ ರೈಟ್ರು ಆಗಿರೋ ಎಲ್ಲ ಟ್ಯಾಲೆಂಟು ಇವರಲ್ಲಿದೆ. ಸೊ ನೆಕ್ಸ್ಟು ಸಾಕಷ್ಟು ಪುಸ್ತಕಗಳನ್ನ ಬರೀ ನಾನು ಪುಷ್ ಮಾಡ್ತಾ ಇದ್ದೀನಿ, ಅವ್ರು ಇನ್ನೊಂದು ಸಾಕಷ್ಟು ಪುಸ್ತಕಗಳನ್ನ ಬರಿಬೋದು. ಸೊ ಆ ಸರಳವಾಗಿ ಸೀಕ್ವೆನ್ಸ್ಗಳ ಒಂದು ಸೀನ್, ಒಂದು ಎಮೋಷ್ನಲ್ ಸೀನ್ ಆಗಿರ್ಬೋದು, ಒಂದು ಒಬ್ಬ ಹುಡುಗ ಹುಡುಗಿ ಜೊತೆ ಹೆಂಗೆ ಮಾತಾಡೋದು, ಒಬ್ಬ ಗಂಡ ಹೆಂಡತಿ ಜೊತೆ ಹೆಂಗೆ ಮಾತಾಡೋದು, ಮನೇಲಿ ಏನು ನಡೆಯುತ್ತೆ, ಈ ಥರ ಸರಳವಾಗಿರೋ ಸೀನ್ಗಳನ್ನ ಹೆಂಗೆ ಎಮೋಷ್ನಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಹೆಂಗೆ ತೆಗಿಬೇಕು ಅಥವಾ ಆ ಸ್ಕ್ರೀನ್ ಪ್ಲೇ ಹೆಂಗೆ ಇರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಬರೀತಾರೆ. ಥ್ಯಾಂಕ್ ಯು ಸೋ ಮಚ್. ಅದಲ್ದಲೇ ಪ್ರಸನ್ನ ಶ್ರೀನಿವಾಸ ಕಲ್ಯಾಣ ಇಂದ ನನ್ನ ಜೊತೆ ಇದ್ದಾನೆ. ನನ್ನ ಎಲ್ಲ ಸಿನಿಮಾಗಳಿಗೂ ಡೈಲಾಗ್ ರೈಟರ್, ನನ್ನ ಎಲ್ಲ ಸಿನಿಮಾಗಳಿಗೂ ಡೈಲಾಗ್ ರೈಟರ್. ಶ್ರೀನಿವಾಸ ಕನ್ನಡದಾಗಿರೋ ತರಲೆ ತರಲೆ ಸಂಭಾಷಣೆ ಆಗಿರ್ಬೋದು, ಬೀರ್ಬಲ್ಲಲ್ಲಿರೋ ಅಂತ ಒಂದು ಸೀರಿಯಸ್ ಸಂಭಾಷಣೆ ಇರ್ಬೋದು. ಸೊ ಇದರಲ್ಲೂ ಇದೆ ಓಲ್ಡ್ ಮಾಂಕ್ ಹೆಂಗೆ ಅಂದ್ರೆ ಇಟ್ಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಎಂಟರ್ಟೈನರ್. ತರಲೆನೂ ಇರುತ್ತೆ, ಸೆಂಟಿಮೆಂಟ್ ಸೀಕ್ವೆನ್ಸ್ಗಳು ಇರುತ್ತೆ, ಎಲ್ಲ ಥರ ಟೋಟಲ್ ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಅದಕ್ಕೂ ಸೂಟ್ ಆಗುವಂತ ಸಂಭಾಷಣೆ ಬರ್ತಿದ್ದಾರೆ. ಟ್ರೈಲರ್ ನೋಡಿದ್ಮೇಲೆ ಬೇಕಾದ್ರೆ ಇದೆಲ್ಲ ಒಂದು ಮಾತುಗಳು ಚೆನ್ನಾಗಿರುತ್ತೆ ಅಂತ ನನಗೆ. ಈಗ ಟ್ರೈಲರ್ ಮುಂಚೆ ಇದೆಲ್ಲ ಹೇಳೋದು ಹೇಳೋದಕ್ಕಿಂತ ಟ್ರೈಲರ್ ಆದ್ಮೇಲೆ ಹೇಳೋದ್ರೆ ಡೈಲಾಗ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದು ಬೇಸಿಕಲಿ ನಮ್ಮ ರೈಟಿಂಗ್ ಟೀಮು. ಇವರೆಲ್ಲರೂ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನೇ ಯಾವಾಗಿಂದ ಮಾತಾಡ್ತಾ ಇದ್ದೀನಿ. ಸೊ ಅವರು ಯಾಕಂದರೆ ಅವ್ರು ಯಾವಾಗಲೂ ಇರುತ್ತೆ ನನ್ನ ಜೊತೆ ವರ್ಕಿಂಗ್ ಸ್ಟೈಲ್, ನನ್ನ ಜೊತೆ ಕೆಲಸ ಮಾಡಬೇಕಂದ್ರೆ ಎಲ್ಲರೂ ಬೈಕೊಂಡು ಬೈಕೊಂಡು ಕೆಲಸ ಮಾಡೋಕೆ ತುಂಬ ಸಲ ಕರೆಕ್ಷನ್ಸ್ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಶ್ರುತಿಯವರಿಂದ ಸ್ಟಾರ್ಟ್ ಮಾಡ್ತೀನಿ.